ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೈಗಳ ಸ್ನಾಯುಗಳನ್ನು ಬಲಪಡಿಸಲು ಸಹಾಯವಾಗುವಂಥ ಕೆಲವೊಂದು ಆಸನವನ್ನು ಅಭ್ಯಾಸ ಮಾಡೋಣ. ಈ ಆಸನ ನೀವು ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನಿಮ್ಮ ಸಂಪೂರ್ಣ ಕೈಗಳ ಸ್ನಾಯುಗಳನ್ನು ಬಲಪಡಿಸಲು ಹಾಗೂ ನಿಮ್ಮ ಕೈಗಳನ್ನು ಸದೃಢಗೊಳಿಸಲು ಸಹಾಯವಾಗುತ್ತೆ. ಹಾಗಾದರೆ ಆ ಆಸನ ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್, ನಿಮ್ಮ ಜೊತೆ ನಾನು ಗಣೇಶ್ ಹರಿಕಾಂತ್. ಬನ್ನಿ ವೀಕ್ಷಕರೇ, ಈಗ ಕೈಗಳ ಸ್ನಾಯುಗಳನ್ನು ಬಲಪಡಿಸಲು ಸಹಾಯವಾಗುವಂತಹ ಮೊದಲನೇ ಆಸನ ವಸಿಷ್ಠಾಸನವನ್ನು ಅಭ್ಯಾಸ ಮಾಡೋಣ. ವಸಿಷ್ಠಾಸನವನ್ನು ಅಭ್ಯಾಸ ಮಾಡಲು ಮೊದಲು ವಜ್ರಾಸನದ ಸ್ಥಿತಿಗೆ ಬನ್ನಿ. ವಜ್ರಾಸನದ ಸ್ಥಿತಿ, ಈಗ ವಜ್ರಾಸನದಿಂದ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿದ ಸಮತೋಲನಾಸನ. ಈಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಸಂಪೂರ್ಣ ದೇಹದ ಭಾರವನ್ನು ಎಡಗೈ ಮೇಲೆ ಹಾಕ್ತಾ ಬಲಗೈಯನ್ನು ಮೇಲಕ್ಕೆತ್ತಿ ಬಲಹಸ್ತವನ್ನು ನೋಡ್ತಾ ಈ ಸ್ಥಿತಿಯಲ್ಲಿ 10 seconds ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ. 10 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಬಲಗೈಯನ್ನು ಕೆಳಗಡೆ ಇಳಿಸ್ತಾ ಮತ್ತೆ ಸಮತೋಲನಾಸನ. ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಹಾಗೆ ದೇಹದ ಭಾರವನ್ನು ನಿಮ್ಮ ಬಲಗೈ ಮೇಲೆ ಹಾಕಿ ನಿಧಾನವಾಗಿ ಎಡಗೈಯನ್ನು ಮೇಲಕ್ಕೆತ್ತಿ ಎಡಹಸ್ತವನ್ನು ನೋಡ್ತಾ ಸಹಜವಾಗಿ ಉಸಿರಾಟವನ್ನು ಮಾಡಿ ಈ ಸ್ಥಿತಿಯನ್ನು 10 seconds ಹೋಲ್ಡ್ ಮಾಡಿ. 10 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎಡಗೈಯನ್ನು ಕೆಳಗಡೆ ಇಳಿಸ್ತಾ ಸಮತೋಲನಾಸನ. ಸಮತೋಲನಾಸನದಿಂದ ಹಾಗೆ ಮಂಡಿಯನ್ನು ನೆಲದ ಮೇಲೆ ಇಳಿಸ್ತಾ ಮತ್ತೆ ವಜ್ರ ಆಸನದ ಸ್ಥಿತಿ. ಇದು ಮೊದಲನೇ ಆಸನ. ಈಗ ಎರಡನೇ ಆಸನವನ್ನು ಅಭ್ಯಾಸ ಮಾಡೋಣ, ಪೂರ್ವೋತ್ತನಾಸನ. ಪೂರ್ವೋತ್ತನಾಸನವನ್ನು ಅಭ್ಯಾಸ ಮಾಡಲು ಮೊದಲು ದಂಡಾಸನದ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚ್ತಾ ದಂಡಾಸನ. ಹಾಗೆ ಎರಡೂ ಹಸ್ತವನ್ನು ನಿಮ್ಮ ದೇಹದ ಹಿಂಭಾಗದಲ್ಲಿರಿಸಿ, ಕೈಬೆರಳು ಒಳಮುಖವಾಗಿರಲಿ. ಈಗ ನಿಧಾನವಾಗಿ ನಿಮ್ಮ ಎರಡೂ ಪಾದಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ಸೊಂಟದ ಭಾಗದಿಂದ ದೇಹವನ್ನು ಮೇಲಕ್ಕೆತ್ತಿ. ಸಾಧ್ಯವಾದರೆ ನಿಮ್ಮ ಪಾದವನ್ನು ನೆಲಕ್ಕೆ ಟಚ್ ಮಾಡಿ ತಲೆಯನ್ನು ಹಿಂದಕ್ಕೆ ಚಾಚಿ ಪೂರ್ವೋತ್ತನಾಸನ. ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 10 seconds ಹೋಲ್ಡ್ ಮಾಡಿ. 10 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಪೃಷ್ಠಭಾಗವನ್ನು ಕೆಳಗಡೆ ಇಳಿಸ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಈಗ ಮೂರನೇ ಆಸನ, ಗರುಡಾಸನವನ್ನು ಅಭ್ಯಾಸ ಮಾಡೋಣ. ಗರುಡಾಸನವನ್ನು ಅಭ್ಯಾಸ ಮಾಡಲು ಕ್ರಾಸ್ ಲೆಗ್ ಪೋಸ್ಚರಿಗೆ ಬನ್ನಿ. ಪದ್ಮಾಸನ ಅಥವಾ ಅರ್ಧ ಪದ್ಮಾಸನದ ಸ್ಥಿತಿ, ಎರಡು ಕಾಲುಗಳನ್ನು ಮಡಚಿಕೊಳ್ತಾ ಅರ್ಧ ಪದ್ಮಾಸನ. ಅರ್ಧ ಪದ್ಮಾಸನದಿಂದ ಈಗ ಗರುಡಾಸನವನ್ನು ಅಭ್ಯಾಸ ಮಾಡೋಣ. ಮೊದಲು ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ, ಈಗ ಬಲಗೈಗೆ ಎಡಗೈಯನ್ನು ಈ ರೀತಿಯಾಗಿ ಸುತ್ತಕೊಳ್ತಾ ನಿಮ್ಮ ಎರಡೂ ಹಸ್ತವನ್ನು ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಮುಂದಕ್ಕೆ ನೋಡ್ತಾ ಈ ಸ್ಥಿತಿಯಲ್ಲಿ 10 seconds ಹೋಲ್ಡ್ ಮಾಡಿ ಸಹಜವಾದ ಉಸಿರಾಟ. 10 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡೂ ಕೈಗಳನ್ನು ಬಿಡ್ಕೊಳ್ತಾ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ಈಗ ಎಡಗೈಗೆ ಬಲಗೈಯನ್ನು ಈ ರೀತಿಯಾಗಿ ಸುತ್ತಕೊಳ್ತಾ ಎರಡೂ ಹಸ್ತವನ್ನು ಮತ್ತೆ ಒಂದಕ್ಕೊಂದು ಜೋಡಣೆ ಮಾಡಿಕೊಳ್ಳಿ. ಸಹಜವಾದ ಉಸಿರಾಟ, 10 seconds ಹೋಲ್ಡ್ ಮಾಡಿ. 10 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸ್ಕೊಳ್ತಾ ಕೈಯನ್ನು ಕೆಳಗಡೆ ಇಳಿಸಿ. ಇದು ಮೂರನೇ ಆಸನ. ಈಗ ನಾಲ್ಕನೇ ಆಸನವನ್ನು ಅಭ್ಯಾಸ ಮಾಡೋಣ. ನಾಲ್ಕನೇ ಆಸನ ಭದ್ರಾಸನ. ಭದ್ರಾಸನವನ್ನು ಅಭ್ಯಾಸ ಮಾಡಲು ಎರಡೂ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಬಂದು ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ನಿಮ್ಮ ಕೈಯನ್ನು ಹಿಂದಕ್ಕೆ ಚಾಚಿ, ಹಾಗೆ ನಿಮ್ಮ ಶೋಲ್ಡರನ್ನು ಭುಜವನ್ನು ಹಿಂದಕ್ಕೆ ಪುಷ್ ಮಾಡಿಕೊಳ್ಳಿ. ನಿಮ್ಮ ಎದೆಯನ್ನು ಓಪನ್ ಮಾಡ್ಕೊಳ್ತಾ ತಲೆಯನ್ನು ಮೇಲಕ್ಕೆತ್ತಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಸೊಂಟದ ಭಾಗದಿಂದ ಮುಂದಕ್ಕೆ ಬೆಂಡಾಗಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡಾಗಿ ಈಗ ಇಂಟರ್ಲಾಕ್ ಮಾಡಿಕೊಂಡಿರುವಂಥ ಎರಡೂ ಕೈಯನ್ನು ಹಾಗೆ ಮುಂದಕ್ಕೆ ಪುಷ್ ಮಾಡಿ ಹೋಲ್ಡ್ ಮಾಡಿ. ಇಲ್ಲೂ ಕೂಡ 10 seconds ಹೋಲ್ಡ್ ಮಾಡ್ತಾ ಸಹಜವಾದ ಉಸಿರಾಟ. 10 seconds ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಎರಡೂ ಕೈಗಳನ್ನು ಬಿಡಿಸ್ಕೊಳ್ತಾ ಎರಡೂ ಹಸ್ತವನ್ನು ನಿಮ್ಮ ತೊಡೆ ಮೇಲಿರಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ,
ಕೈಗಳ ಸ್ನಾಯುಗಳನ್ನು ಬಲಪಡಿಸಲು ಸಹಾಯವಾಗುವಂಥ ಕೆಲವೊಂದು ಸರಳವಾದ ಆಸನ. ಈ ಆಸನವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಕೈಗಳ ಸ್ನಾಯುಗಳನ್ನು ಬಲಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಷನ್ ಮುಖಾಂತರ ತಿಳಿದುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ.